ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಂದ ಏನಪ್ಪಾ ಅಂದ್ರೆ ಮತ್ತೆ ಹೊಸ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಅಧಿಸೂಚನೆ ಬಂದ ದಿನಾಂಕ ಯಾವ್ದಪ್ಪ ಅಂದ್ರೆ 17/3/2023. ಸೊ ಈ ಅಧಿಸೂಚನೆಯಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ನಿಯಮಗಳು ಹಾಗೂ ತಿದ್ದುಪಡಿ ನಿಯಮ 2022 ಅನ್ವಯ ಈ ಕೆಳಕಂಡ ಉಳಿಕೆ ಮೂಲ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಈ ಗ್ರೂಪ್ ಸಿ ಹುದ್ದೆಗಳೇನಿದೆ ಆ ಹುದ್ದೆಗಳನ್ನ ಭರ್ತಿ ಮಾಡಲು ಏನಪ್ಪ ಅಂದ್ರೆ ಆನ್ಲೈನ್ ಮೂಲಕ ಏನಪ್ಪ ಅಂದ್ರೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಸೊ ಇಲಾಖೆ ಹೆಸರು ಮತ್ತೆ ಎಷ್ಟು ಹುದ್ದೆಗಳಿದೆ ಅಂತಂದ್ರೆ, ಸಹಕಾರ ಸಂಘಗಳ ನಿರೀಕ್ಷಕರು ಒಟ್ಟು 47 ಹುದ್ದೆಗಳಿವೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ 3/3/2023. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 3/4/2023. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 2/5/2023. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ಮಾಡಿಫೈ ಮಾಡ್ತಿದ್ರೆ ಆ ಅಪ್ಲಿಕೇಶನ್ ಮಾಡಿಫೈ ಮಾಡಕ್ಕೆ ಅವಕಾಶಗಳನ್ನ ಕೊಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಎಲ್ಲಾ ಮೀಸಲಾತಿ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸಿದ ಹಾಗೂ ದಾಖಲೆಗಳು, ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ, ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕು. ಅದಕ್ಕೋಸ್ಕರ ನಿಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಮತ್ತೆ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ನೀವೇನಪ್ಪ ಅಂದ್ರೆ ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವೇನಂದ್ರೆ ನಿಮ್ಮ ಏನ್ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅರ್ಜಿ ಶುಲ್ಕ ಇರುತ್ತಲ್ಲ, ಅದನ್ನು ಸಂದಾಯ ಮಾಡಬಹುದಾಗಿರುತ್ತದೆ. ಆಮೇಲೆ ನೋಡ್ರಿ, ಯಾರು ಶುಲ್ಕವನ್ನು ಪಾವತಿ ಮಾಡಂಗಿಲ್ಲ, ಯಾರು ದಾಖಲೆ ಅಥವಾ ಭಾವಚಿತ್ರ ಅಥವಾ ಸಹಿಯನ್ನು ಅಪ್ಲೋಡ್ ಮಾಡಂಗಿಲ್ಲ, ಅಂತವರ ದಾಖಲೆಗಳನ್ನ ಅಥವಾ ಅಂತವರ ಅರ್ಜಿಗಳನ್ನ ಏನಪ್ಪ ಅಂದ್ರೆ ಅಸ್ಪಷ್ಟ ದಾಖಲೆಗಳಂತೇಳಿ ಕನ್ಸಿಡರ್ ಮಾಡಿ ಅವುಗಳನ್ನ ತಿರಸ್ಕಾರ ಮಾಡಲಾಗುತ್ತದೆ. ಸೊ ನೋಡ್ರಿ, ಅಪ್ಲಿಕೇಶನ್ ಯಾವ ತರನಾಗಿ ಸಲ್ಲಿಸಬೇಕಂದ್ರೆ, ಮೊದಲನೇ ಹಂತ ನಿಮ್ದು ಏನಪ್ಪ ಅಂದ್ರೆ ಕೆಪಿಎಸ್ಸಿ ವೆಬ್ಸೈಟ್ಗೆ ಹೋದ್ಮೇಲೆ ಪ್ರೊಫೈಲ್ ಕ್ರಿಯೇಷನ್ ಆರ್ ಅಪ್ಡೇಷನ್, ಎರಡನೇ ಹಂತ ಅಪ್ಲಿಕೇಶನ್ ಸಬ್ಮಿಷನ್, ಮೂರನೇ ಹಂತ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಆಗಿರುತ್ತೆ. ಆಮೇಲೆ ನೋಡ್ರಿ, ಶುಲ್ಕ ಎಷ್ಟಿದೆ ಅಂದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಇರೋದಿಲ್ಲ, ಅಂದ್ರೆ ಅವರಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಿರ್ತಾರೆ. ಆದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಶುಲ್ಕವನ್ನ ತುಂಬಬೇಕಾಗುತ್ತೆ ಅಥವಾ ಪ್ರೊಸೆಸಿಂಗ್ ಫೀಸ್ ಅಥವಾ ಪ್ರಕ್ರಿಯೆ ಶುಲ್ಕವನ್ನ ತುಂಬಬೇಕಾಗುತ್ತೆ. ಹಾಗಾಗಿ ನೋಡ್ರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 635 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 335 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 35 ರೂಪಾಯಿ ನೀವು ಏನಪ್ಪ ಅಂದ್ರೆ ಪ್ರೊಸೆಸಿಂಗ್ ಶುಲ್ಕವನ್ನ ತುಂಬಬೇಕಾಗುತ್ತೆ. ಸೊ ಆಯ್ಕೆ ವಿಧಾನ ಏನಪ್ಪ ಅಂದ್ರೆ, ನಿಮಗೆ ಫಸ್ಟ್ ಏನಿರುತ್ತೆ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ನೋಡ್ರಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸಲು ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಪರೀಕ್ಷೆಯು ಗರಿಷ್ಠ 150 ಅಂಕಗಳ 1 ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿ ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ಎಸ್ಎಲ್ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ನೋಡ್ರಿ, ಈ ಪರೀಕ್ಷೆಗೆ ಎಷ್ಟಿರುತ್ತಪ್ಪ ಅಂದ್ರೆ ಗರಿಷ್ಠ 150 ಅಂಕಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಪಾಸ್ ಆಗಲು ಕನಿಷ್ಠ ಏನಪ್ಪ ಅಂದ್ರೆ 50 ಅಂಕಗಳನ್ನು ಗಳಿಸಬೇಕು. ಇದನ್ನ ಎಸ್ಎಸ್ಎಲ್ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡ ಏನಿರುತ್ತಲ್ಲ ಅದ್ರ ಮೇಲೆ ಇದನ್ನ ಪ್ರಿಪರೇಷನ್ ಅನ್ನ ಮಾಡಿರ್ತಾರೆ. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹವಾದ ನಂತರ ಕರ್ನಾಟಕ ನಾಗರಿಕ ಸೇವಾ ಹಾಗೂ ತಿದ್ದುಪಡಿ ನಿಯಮ ಉಪನಿಯಮ 5DR ಅಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು. ಅಂದ್ರೆ ನೀವು ಕನ್ನಡ ಭಾಷೆ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತಗೊಂತಿರಲ್ಲ ಅದನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸೊ ನೋಡ್ರಿ,
ವಿಶೇಷ ಸೂಚನೆ ಇದೆ. ವಿವಿಧ ಅಧಿಸೂಚನೆಗಳಲ್ಲಿ ಅಧಿಸೂಚಿಸಲಾದ ಏಕರೂಪ ಪಠ್ಯಕ್ರಮವನ್ನು ಹೊಂದಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ಒಂದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು. ಅಂದ್ರೆ ಬೇರೆ ಬೇರೆ ಅಧಿಸೂಚನೆಯಲ್ಲಿ ನಡೆಸುವಂತ ಒಂದೇ ತರನಂತ ಪಠ್ಯಕ್ರಮ ಇದ್ರೆ ಅಂತ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಒಂದೇ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ. ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಡಿಯಲ್ಲಿ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ 29/11/2021 ಹಾಗೂ ನಂತರದಲ್ಲಿ ನಡೆಸಲಾದ ಕನ್ನಡ ಭಾಷೆ ಪರೀಕ್ಷೆಗಳು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷೆ ಪರೀಕ್ಷೆಗೂ ಪರಿಗಣಿಸಲಾಗುವುದು. ಅಂದ್ರೆ ನೋಡ್ರಿ, ಆಲ್ರೆಡಿ ನೀವೇನಪ್ಪ ಅಂದ್ರೆ 29/11/2022 ನಡೆದಂತ ಕನ್ನಡ ಭಾಷಾ ಪರೀಕ್ಷೆ ಇರಬಹುದು, ತದನಂತರ ನಡೆದಂತ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ರೆ ಅಥವಾ ಉತ್ತೀರ್ಣರಾಗಿದ್ರೆ ಆ ಫಲಿತಾಂಶವನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಏನಪ್ಪ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ಒಂದು ಏನಿರೋದಿಲ್ಲ ಅಂದ್ರೆ ನಿಮ್ಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನ ಕೊಡ್ತಾರೆ. ಸೊ ನೋಡ್ರಿ, ಗ್ರೂಪ್ ಸಿ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಏನಪ್ಪಾ ಅಂದ್ರೆ ಎರಡು ಪತ್ರಿಕೆಗಳಲ್ಲಿ ನಡೆಸ್ತಾರೆ. ಪ್ರತಿಯೊಂದು ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ ಗರಿಷ್ಠ 100 ಅಂಕಗಳಿರುತ್ತೆ. ಈ ಪತ್ರಿಕೆಗಳು ಏನಪ್ಪಾ ಅಂದ್ರೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಏನಾದ್ರೂ ತಪ್ಪು ಉತ್ತರ ಕೊಟ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಅಂಕಗಳನ್ನು ಕಡಿತಾರೆ, ಅಂದ್ರೆ ಆ ಉತ್ತರಕ್ಕೆ ಎಷ್ಟು ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ ನಾಲ್ಕನೇ ಒಂದು ಭಾಗ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಕ್ವಶನ್ ಗೆ ಒಂದು ಮಾರ್ಕ್ಸ್ ಕಟ್ಟಿದ್ರೆ ನಾಲ್ಕನೇ ಒಂದು ಭಾಗ ಅಂದ್ರೆ 0.25 ಮಾರ್ಕ್ಸ್ ಅನ್ನ ಇಲ್ಲಿ ಏನಪ್ಪಾ ಅಂದ್ರೆ ಕಟ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಎರಡು ಪತ್ರಿಕೆಗಳನ್ನ ಹಾಜರಾಗಬೇಕು. ಒಂದು ಪತ್ರಿಕೆ ಅಡ್ಡ ನೀವು ಹಾಜರಾತಿಯನ್ನು ನೀಡಿ ಇನ್ನೊಂದು ಪತ್ರಿಕೆ ಹಾಜರಾಗಲಿದ್ರೆ ಅಬ್ಸೆಂಟ್ ಆದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಎರಡು ಪತ್ರಿಕೆಗಳನ್ನ ನೀವು ಬರೀಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪತ್ರಿಕೆ ಒಂದೇನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಇರುತ್ತೆ, 100 ಅಂಕಗಳಿರುತ್ತೆ, ಅವಧಿ ಬಂದು 90 ನಿಮಿಷ. ಇಲ್ಲಿ ಸಿಲಾಬಸ್ ಏನಿರುತ್ತೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದ್ದು, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯ ವಿಷಯಗಳು. ಆಮೇಲೆ ನೋಡ್ರಿ, ಪತ್ರಿಕೆ 2 ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಇಲ್ಲಿ 3 ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಗರಿಷ್ಠ ಅಂಕಗಳು ಬಂದು 100, ಅವಧಿ 2 ಗಂಟೆ ಕೊಟ್ಟಿರ್ತಾರೆ. ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ 35 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗೆ 35 ಅಂಕಗಳು, ಕಂಪ್ಯೂಟರ್ ಜ್ಞಾನಕ್ಕೆ 30 ಅಂಕಗಳನ್ನ ಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ಏನಪ್ಪಾ ಅಂದ್ರೆ ಏನ್ ಏಜೆನ್ಸಿ ಅವರು ನಡೆಸ್ತಾರಲ್ಲ ಅದೇ ಅಂತಿಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಏನಪ್ಪಾ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರಲ್ಲೂ ನಡೆಯುತ್ತೆ. ಇನ್ ಕೇಸ್ ನೋಡ್ರಿ, ಟ್ರಾನ್ಸ್ಲೇಷನ್ ಎಲ್ಲಾದ್ರೂ ಮಿಸ್ಟೇಕ್ ಇದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ಇಂಗ್ಲಿಷ್ ಭಾಷೆಯನ್ನ ನೋಡಿ ತಿಳ್ಕೊಬೇಕು. ಅಂದ್ರೆ ಈಗ ಕನ್ನಡದಲ್ಲಿ ನಿಮ್ಗೇನಾದ್ರೂ ಗೊಂದಲಗಳಿದ್ರೆ, ಪ್ರಶ್ನೆಗಳ ಬಗ್ಗೆ ಗೊಂದಲಗಳಿದ್ರೆ ನೀವು ಇಂಗ್ಲಿಷ್ ಭಾಷಾಂತರ ಏನಿರುತ್ತಲ್ಲ ಅದನ್ನ ನೋಡ್ಕೊಂಡು ಏನಪ್ಪಾ ಅಂದ್ರೆ ಅರ್ಥೈಸಿಕೊಳ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಏನ್ ವಿಶೇಷ ಸೂಚನೆ ಹೇಳ್ತಿದಾರೆ ಅಂದ್ರೆ ಇನ್ ಕೇಸ್ ನೋಡ್ರಿ, ಈಗ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಈಗ ಆನ್ಲೈನ್ ನಡಿಬೇಕಾ ಆಫ್ಲೈನ್ ನಡಿಬೇಕು ಅನ್ನೋದೇನಪ್ಪಾ ಅಂದ್ರೆ ಕೆಪಿಎಸ್ಸಿ ದ ನಿರ್ಧಾರ ಅಂತಿಮವಾಗಿರುತ್ತೆ. ಇನ್ ಕೇಸ್ ಆಫ್ಲೈನ್ ನಡೆಸಬೇಕಾದ್ರೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ OMR ಶೀಟ್ ಮೇಲೆ ನಡೆಸ್ತಾರೆ. ಆನ್ಲೈನ್ ನಡೆಸಬೇಕಾದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್, ಈ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮೂಲಕ ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಎಕ್ಸಾಮ್ ನಡೆಸ್ತಾರೆ. ಇನ್ ಕೇಸ್ ಆನ್ಲೈನ್ ನಡೆಸಬೇಕಂದ್ರೆ ಇದರ ಒಂದು ಅಣುಕು ಪರೀಕ್ಷೆ ಅಂದ್ರೆ ಮಾಕ್ ಟೆಸ್ಟ್ ಏನಿದೆಲ್ಲ ಅದನ್ನ ನಿಮ್ಗೆ ಏನಂದ್ರೆ ಆಯೋಗದ ಅಂತರ್ಜಾಲದಲ್ಲಿ ಕೊಡ್ತಾರೆ. ಆಮೇಲೆ ನೋಡ್ರಿ, ನಿಮ್ಮ ಪ್ರವೇಶ ಪತ್ರದ ಜೊತೆಗೆ ನೀವೇನು ಹೋಗ್ತಿರ್ತೀರಲ್ಲ ಅವಾಗ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಭಾವಚಿತ್ರವಿರುವ ಮೂಲ ಗುರುತಿನ ಚೀಟಿ, ಅಂದ್ರೆ ನೋಡ್ರಿ ನಿಮ್ಮ ಪ್ರವೇಶ ಪತ್ರದ ಜೊತೆಗೆ ಏನಪ್ಪಾ ಅಂದ್ರೆ ಭಾವಚಿತ್ರವಿರುವಂತಹ ಮೂಲ ಗುರುತಿನ ಚೀಟಿ ಆದಂತ ಚುನಾವಣಾ ಐಡಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಸರ್ಕಾರಿ ಐಡಿಗಳನ್ನ ತೆಗೆದುಕೊಂಡು ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿಸಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರ ಸಿಲಾಬಸ್ ಏನಿದೆ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮಗಳ ವಿವರಗಳನ್ನ ಏನಪ್ಪಾ ಅಂದ್ರೆ ಆಯೋಗದ ವೆಬ್ಸೈಟ್ ಆದಂತ http://kpsc.kr.nic.in/syllabus ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ಸರಿ ಆ ವೆಬ್ಸೈಟ್ ಗೆ ವಿಸಿಟ್ ಕೊಟ್ಟು ನೋಡ್ರಿ, ನೋಡ್ಕೋರಿ. ಆಮೇಲೆ ನೋಡ್ರಿ, ಹುದ್ದೆಗಳು ಮತ್ತೆ ಏನ್ ಹೆಸರು ಅಂತ ನಾವು ನೋಡೋಣ. ಸೊ ಇಲಾಖೆ ಹೆಸರು, ಹುದ್ದೆಯ ಪದನಾಮ, ಹುದ್ದೆಗಳ ಸಂಖ್ಯೆಯನ್ನ ನೋಡೋದಾದ್ರೆ ಸಹಕಾರ ಇಲಾಖೆಯ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿನ ಉಳಿಕೆ ಮೂಲ ವೃಂದದ ಸಹಕಾರ ಸಂಘಗಳ ನಿರೀಕ್ಷಕರು. ಹುದ್ದೆ ಯಾವ್ದಪ್ಪ ಅಂದ್ರೆ ಸಹಕಾರ ಇಲಾಖೆಯಲ್ಲಿನ
ಸಹಕಾರ ಸಂಘಗಳ ನಿರೀಕ್ಷಕರು ಒಟ್ಟು 47 ಹುದ್ದೆಗಳಿವೆ. ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 27,650 ರಿಂದ 52,650. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಸೈನ್ಸ್, ಮಾರ್ಕೆಟಿಂಗ್ ಅಂಡ್ ಕಾರ್ಪೊರೇಷನ್ಸ್, ಕಾಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ನೋಡ್ರಿ, ನೀವು ಏನಪ್ಪಾ ಅಂದ್ರೆ ಪದವೀಧರ ಆಗಿರ್ಬೇಕು. ಯಾವ್ದ್ರೊಳಗೆ ಪದವೀಧರ ಆಗಿರ್ಬೇಕಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಾದ್ರೂ ಪದವೀಧರ ಆಗಿರ್ಬೇಕು, ಮಾರ್ಕೆಟಿಂಗ್ ಅಂಡ್ ಕಾರ್ಪೊರೇಷನ್ಸ್ ಅಲ್ಲಾದ್ರೂ ನೀವು ಪದವೀಧರ ಆಗಿರ್ಬೇಕು, ಅಥವಾ ಕಾಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಾದ್ರೂ ನೀವು ಏನಪ್ಪಾ ಅಂದ್ರೆ ಪದವೀಧರ ಆಗಿರ್ಬೇಕು. ಅಂತವ್ರು ಮಾತ್ರ ಏನಪ್ಪಾ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, ಈ ಮೂರು ಪದವೀಧರರು ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಒಂದು ಅಗ್ರಿಕಲ್ಚರ್ ಸೈನ್ಸ್ ಪದವೀಧರರು, ಮಾರ್ಕೆಟ್ ಅಂಡ್ ಕಾರ್ಪೊರೇಷನ್ಸ್ ಪದವೀಧರರು, ಜೊತೆಗೆ ಕಾಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪದವೀಧರರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಆಮೇಲೆ ನೋಡ್ರಿ, ವಯೋಮಿತಿ ಎಷ್ಟಿದೆ ಅಂದ್ರೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 47 ಹುದ್ದೆಗಳಿವೆ. ಜೊತೆಗೆ ನೋಡ್ರಿ, ಮಾಜಿ ಸೈನಿಕರಿಗೆ ಮತ್ತೆ ಅಂಗವಿಕಲರಿಗೆ ಇಲ್ಲಿ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಮಾಜಿ ಸೈನಿಕರಿಗೆ ಏನಪ್ಪಾ ಅಂದ್ರೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಕೆಪಿಎಸ್ಸಿ ಪ್ರಕಟಿಸಿರುವಂತ ಮತ್ತೊಂದು ಅಧಿಸೂಚನೆ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದೆ, ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.